ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಸನಾತನ ಸಂಸ್ಥೆ ಹಾಗೂ ಜನಜಾಗೃತಿ ಸಮಿತಿಯ 9ನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ ಕಾರ್ಯಕ್ರಮದಲ್ಲಿ ದೆಹಲಿಯ ಗಲಭೆ, ಶಾಹೀನ್ಬಾಗ್ ಆಂದೋಲನ ಹಾಗೂ ಜಿಹಾದಿಗಳ ದೇಶ ವಿರೋಧಿ ಸಂಚು ಎಂಬ ವಿಚಾರಗಳ ಕುರಿತಾಗಿ ಮಂಥನ ನಡೆಸಲಾಗಿತ್ತು. ಈ ವೇಳೆ ದೆಹಲಿಯ ಮಾಜಿ ಶಾಸಕ ಕಪಿಲ ಮಿಶ್ರಾ ವಿಚಾರ ಮಂಡಿಸಿ, ದೆಹಲಿ ಗಲಭೆ ಹಾಗೂ ಶಾಹೀನ್ಬಾಗ್ ಆಂದೋಲನ ಇವು ನಗರ ನಕ್ಸಲವಾದಿಯಾಗಿದ್ದು, ಜಿಹಾದಿಗಳು ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಲು ಆಯೋಜನಾಬದ್ಧವಾಗಿ ರೂಪಿಸಿದ್ದ ದೊಡ್ಡ ದೇಶದ್ರೋಹಿ ಸಂಚಾಗಿತ್ತು ಎಂದರು.